ಸಚಿವ ಮಾಧುಸ್ವಾಮಿ ಪ್ರಕರಣಕ್ಕೆ ಸಂಧಾನ ಸಭೆ ನಡೀತಾ ಇತ್ತು. ಆ ಸಭೆ ಈಗ ಅಂತ್ಯಗೊಂಡಿದೆ. ಸಂಧಾನ ಸಕ್ಸಸ್ ಆಗಿದೆ ಎನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ನಿರಂಜನಾನಂದಪುರಿ ಶ್ರೀಗಳ ನೇತೃತ್ವದಲ್ಲಿ ನಡೀತಾ ಇದ್ದಂತಹ ಸಂಧಾನ ಸಭೆ ಇದು. ಸಂಧಾನ ಸಕ್ಸಸ್ ಅನ್ನುವಂತಹ ಮಾಹಿತಿ ಹರಿಹರದ ಬೆಳ್ಳೋಡಿ ಮಠದಲ್ಲಿ ನಡೆದಂತಹ ಸಂಧಾನ ಮಾತುಕತೆ. ಇನ್ನೇನು ಕೆಲವೇ ಹೊತ್ತಲ್ಲಿ ನಿರಂಜನಾನಂದ ಶ್ರೀಗಳು ಸುದ್ದಿಗೋಷ್ಠಿಯನ್ನ ಕೂಡ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸುಮಾರು 1 ಗಂಟೆಗಳ ಕಾಲ ನಡೆದಂತಹ ಸಂಧಾನ ಸಭೆ ಇದು. ಈ ಸಭೆ ಯಶಸ್ವಿಯಾಗಿದೆ. ಮಾಧುಸ್ವಾಮಿ ಪ್ರಕರಣದ ಸಂಧಾನದ ಸರ್ಕಸ್ ಏನಿದೆ ಇದು ಸಕ್ಸಸ್ ಆಗಿದೆ. ಇನ್ನೇನು ಕೆಲ ಹೊತ್ತಿನಲ್ಲಿ ನಿರಂಜನಾನಂದ ಪುರಿ ಶ್ರೀಗಳು ಕೂಡ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಿರಂಜನಾನಂದಪುರಿ ನೇತೃತ್ವದಲ್ಲಿ ನಡೆದಂತಹ ಸಂಧಾನ ಸಭೆ ಇದು. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ನಡೆದಂತಹ ಸಭೆ. ಈ ಸಭೆಯಲ್ಲಿ ಬಸವರಾಜ ಬೊಮ್ಮಾಯಿ, ಮಾಧುಸ್ವಾಮಿ ಹಾಗೆ ಈಶ್ವರಾನಂದಪುರಿ ಶ್ರೀಗಳ ಒಂದು ಉಪಸ್ಥಿತಿಯಲ್ಲಿ ನಡೆದಂತಹ ಸಭೆ. ಸಂಧಾನ ಸಭೆ ಸಕ್ಸಸ್ ಆಗಿದೆ. ಎಸ್, ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವರದರಾಜ್. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಎಸ್ ವರದರಾಜ್, ಏನಾಯ್ತು ಸಭೆಯಲ್ಲಿ? ಆಲ್ಮೋಸ್ಟ್ ಆಲ್ ಸಂಧಾನ ಸಭೆ ಅಂದ್ರೆ ಸಕ್ಸಸ್ ಆಗಿದೆ. ಯಾಕಂದ್ರೆ ಈಗ ಈಶ್ವರಾನಂದ ಪುರಿಗಳು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡ್ತಿದ್ರು. ಅಂದ್ರೆ ಸುಮಾರು 1 ಗಂಟೆಗಳ ಕಾಲ ಚರ್ಚೆಯನ್ನ ನಡೆಸಿದ್ದಾರೆ. ಚರ್ಚೆ ನಡೆಸ್ಬಿಟ್ಟು ಅವ್ರ ನಂತರ ಮಾತಾಡಿದ್ರು. ಅಂದ್ರೆ ನಮ್ಮ ಎಲ್ಲಾ ಪ್ರತಿಭಟನೆಗಳನ್ನ ಮುಷ್ಕರಗಳನ್ನ ವಾಪಸ್ ಪಡಿತಾ ಇದೀವಿ. ಯಾಕಂದ್ರೆ ಯಡಿಯೂರಪ್ಪನವರ ಮನವಿಯ ಮೇರೆಗೆ ಮತ್ತೆ ಬಸವರಾಜ ಬೊಮ್ಮಾಯಿ ಹಾಗೂ ಮಾಧುಸ್ವಾಮಿ ಬಂದ್ಬಿಟ್ಟು ನಮ್ಮಲ್ಲಿ ಚರ್ಚೆ ಮಾಡಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ನಮ್ಮ ಇಡೀ ಸಮಾಜಕ್ಕೆ ಕರೆ ಕೊಡ್ತೀವಿ, ಪ್ರತಿಭಟನೆಯನ್ನ ನೀವು ವಾಪಸ್ ಪಡಿಬೇಕು ಅಂದ್ಬಿಟ್ಟು ಅವರು ಮಾತುಗಳಲ್ಲಿ ಹೇಳಿದ್ದಾರೆ. ಮತ್ತೆ ಮಾಧುಸ್ವಾಮಿ ಕ್ಷಮೆ ಹಚ್ಚಿದ್ರೆ ಎನ್ನುವುದ್ರ ಬಗ್ಗೆ ಇನ್ನೂ ಸಹ ಸ್ಪಷ್ಟ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ಅವರು ಯಾವುದೇ ರೀತಿ ಪ್ರತಿಕ್ರಿಯೆಗಳನ್ನ ಕೊಟ್ಟಿಲ್ಲ. ಸಂಧಾನ ಇಲ್ಲಿವರೆಗೂ ನಡೆದಿರುವ ಸಭೆ ಪ್ರಕಾರ ಸಂಧಾನ ಸಕ್ಸಸ್ ಆಗಿದೆ, ಎಲ್ಲಾ ಪ್ರಕರಣ ಸುಖಾಂತಿ ಆಗುತ್ತೆ ಅಂದ್ಬಿಟ್ಟು ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಎಸ್ ವರದರಾಜ್, ಈಗ ಸಮಾಜಕ್ಕೆ ಶ್ರೀಗಳೇನು ಸಂದೇಶ ಕೊಡ್ತಾ ಇದ್ದಾರೆ, ಆದ್ರೆ ಅವರ ಪಟ್ಟು ಒಂದೇ ಆಗಿತ್ತು. ಮಾಧುಸ್ವಾಮಿ ಅವರು ಕ್ಷಮೆ ಕೋರ್ಬೇಕು, ಕ್ಷಮೆ ಯಾಚಿಸಬೇಕು ಅಂತ ಇದಕ್ಕೆ ರೆಡಿ ಆಗಿದ್ದಾರಾ ಮಾಧುಸ್ವಾಮಿ ಅವರು? ಇದಲ್ಲದೆ ಕೇವಲ ಆ ನಿರಂಜನಾನಂದ ಶ್ರೀಗಳ ಒಂದು ಸಂದೇಶಕ್ಕೆ ಸಮಾಜ ಒಪ್ಪುತ್ತ? ಅಂದ್ರೆ ಇಲ್ಲಿ ಸ್ವತಃ ಈಶ್ವರಾನಂದ ಪುರಿಗಳು ಏನು ವಸ್ತುರ್ಗ ಸ್ವಾಮೀಜಿಗಳೇನಿದ್ದಾರೆ, ಈ ವಿವಾದ ಎಲ್ಲಿಂದ ಆರಂಭ ಆಗಿತ್ತು, ಅವರೇ ಪತ್ರಿಕಾಗೋಷ್ಠಿ ಉದ್ದೇಶಿಯನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ಅಂದ್ರೆ ಈಗಾಗಲೇ 1 ಗಂಟೆಗಳ ಚರ್ಚೆ ನಂತರ ಅಂದ್ರೆ ಎಲ್ಲರೂ ಸಹ ಸಮನಾಗಿ ಸ್ವಾಮೀಜಿ ಪಕ್ಕ ಮಾಧುಸ್ವಾಮಿ, ಮಾಧುಸ್ವಾಮಿ ಪಕ್ಕ ಬಸವರಾಜ ಬೊಮ್ಮಾಯಿ ಕೂತ್ಕೊಂಡು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತಾಡ್ತಾರೆ. ಅಂದ್ರೆ ನಮ್ ಎಲ್ಲಾ ಸಮಯ ಏನು ಗೊಂದಲಗಳಾಗಿದ್ವು, ಕನಕ ವೃತ್ತ ವಿವಾದಕ್ಕೆ ಸಂಬಂಧಪಟ್ಟಂಗೆ, ದಾಖಲಾತಿಗಳಿಗೆ ಸಂಬಂಧಪಟ್ಟಂಗೆ ಕೆಲವೊಂದು ಮಾಹಿತಿ ಕೊರತೆಯಿಂದ ಈ ಗೊಂದಲ ಆಗಿತ್ತು ಅಂದ್ಬಿಟ್ಟು ಸ್ವಾಮೀಜಿಗಳು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಅಂದ್ರೆ ಈಗಾಗ್ಲೇ ಏನು ನಿರಂತರ 1 ಗಂಟೆ ಚರ್ಚೆ ನಂತರ ಮಾಧುಸ್ವಾಮಿ ಅವರ ಮುಖದಲ್ಲಿ ಒಂದು ಅವ್ರು ಕ್ಷಮೆ ಹಾಕ್ತಿದಾರ ಇಲ್ಲ ಅನ್ನೋದ್ರ ಬಗ್ಗೆ ಅಂದ್ರೆ ಒಂದು ತಪ್ಪಿದ್ದಾರೆ ಅವರು. ನಾವ್ ಇದನ್ನೆಲ್ಲ ನೋಡ್ಕೊಂಡ್ರೆ ಅವರು ಎಲ್ಲೋ ಒಂದ್ ಕಡೆಗೆ ಒತ್ತಡಕ್ಕೆ ಮಣಿದಿದ್ದಾರೆ, ಕ್ಷಮೆಯನ್ನ ಹಾಕ್ತಿರಂತ ಅವರು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ನಂತರ ನನಗೆ ಸ್ಪಷ್ಟ ಮಾಹಿತಿ ಗೊತ್ತಾಗುತ್ತೆ. ಮಾಧುಸ್ವಾಮಿ ಅವರ ಪ್ರತಿಕ್ರಿಯೆ ಏನು ವರದರಾಜ್, ಏನಾದ್ರು ಮಾತನಾಡಿದ್ರ? ಇನ್ನು ಏನು ಮಾತಾಡಿದಿಲ್ಲ, ಸ್ವಾಮೀಜಿ ಪಕ್ಕನೆ ಕೂತಿದ್ದಾರೆ. ಪಕ್ಕ ಈ ನಿರಂಜನಾನಂದ ಪುರಿಗಳು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತಾಡ್ತಾರೆ, ಆ ನಂತರ ಮಾಧುಸ್ವಾಮಿ ಅವರು ಮಾತಾಡ್ತಾರೆ. ಈ ಬಗ್ಗೆ ಮಾಧ್ಯಮಗಳಿಗೆ ಏನ್ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದು ನಮಗೆ ಕುತೂಹಲ ಮೂಡ್ತಿದೆ. ಎಸ್, ಥ್ಯಾಂಕ್ ಯು ವರದರಾಜ್ ತಮ್ಮ ಮಾಹಿತಿಗಾಗಿ. ಎಸ್, ಕನಕ ವೃತ್ತ ವಿವಾದ ಸುಖಾಂತ್ಯವಾಗಿದೆ. ನಿರಂಜನಾನಂದ ಪುರಿ ಶ್ರೀಗಳು ಸಮಾಜಕ್ಕೆ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ, ಮುಷ್ಕರವನ್ನ ವಾಪಸ್ ಪಡಿಬೇಕು ಅನ್ನುವಂತಹ ಸಂದೇಶ ಶ್ರೀಗಳಿಂದ ಬಂದಿರುವಂತದ್ದು. ಕುರುಬ ಸಮಾಜಕ್ಕೆ ಸಂದೇಶವನ್ನ ನೀಡಿದ್ದಾರೆ ನಿರಂಜನಾನಂದ ಶ್ರೀಗಳು. ಆದರೆ ಮಾಧುಸ್ವಾಮಿ ಅವರ ಪ್ರತಿಕ್ರಿಯೆ ಇನ್ನಷ್ಟೇ ಬರಬೇಕಾಗಿದೆ. ಕ್ಷಮೆ ಕೋರ್ತಾರಾ ಇಲ್ವಾ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಕುರುಬ ಸಮಾಜದ ಪಟ್ಟು ಒಂದೇ, ಮಾಧುಸ್ವಾಮಿ ಅವರು ಕ್ಷಮೆ ಯಾಚಿಸಬೇಕು ಅನ್ನುವಂಥದ್ದು. ಇದಕ್ಕೆ ಮಾಧುಸ್ವಾಮಿ ಅವರ ನಿಲುವೇನು ಅನ್ನೋದು ಇನ್ನಷ್ಟೇ ತಿಳಿದು ಬರಬೇಕು. ಸುಮಾರು 1 ಗಂಟೆಗಳ ಕಾಲ ನಡೆದಂತಹ ಸಂಧಾನ ಸಭೆ. ಈ ಸಭೆಯಲ್ಲಿ ಸಾಕಷ್ಟು ಚರ್ಚೆ ನಡೆಯಿತು. ನಿರಂಜನಾನಂದ ಪುರಿ ನೇತೃತ್ವದಲ್ಲಿ ನಡೆದಂತಹ ಸಭೆ ಇದು. ಕನಕ ವೃತ್ತ ವಿಚಾರಕ್ಕೆ ಸಂಬಂಧಿಸಿದಂತೆ ಎಲ್ಲ ಗೊಂದಲಗಳು ಬಗೆಹರಿದಿದೆ ಅನ್ನುವಂತಹ ಮಾತನ್ನ ನಿರಂಜನಾನಂದ ಪುರಿ ಶ್ರೀಗಳು ಹೇಳಿದ್ದಾರೆ. ಆದರೆ ಮಾಧುಸ್ವಾಮಿ ಅವರು ಕ್ಷಮೆ ಕೋರೋದಕ್ಕೆ ಒಪ್ಪಿದ್ದಾರಾ ಇಲ್ವಾ ಅನ್ನೋದರ ಕುರಿತಾಗಿ ಯಾವುದೇ ಸ್ಪಷ್ಟತೆ ಇಲ್ಲ. ನಿರಂಜನಾನಂದ ಶ್ರೀಗಳು
ಸಭೆಯನ್ನ ಮುಗಿಸಿ ಹೊರಬಂದು ಕುರುಬ ಸಮಾಜಕ್ಕೆ ಒಂದು ಸಂದೇಶವನ್ನ ನೀಡಿದ್ದಾರೆ, ಮುಷ್ಕರವನ್ನ ವಾಪಸ್ ಪಡೀರಿ, ನಮ್ಮ ನಡುವೆ ಇದ್ದಂತಹ ಗೊಂದಲ ಎಲ್ಲವೂ ಕೂಡ ಬಗೆಹರಿದಿದೆ, ಸಭೆಯಲ್ಲಿ ಎಲ್ಲವನ್ನೂ ಕೂಡ ವಿಸ್ತಾರವಾಗಿ ಚರ್ಚೆ ಮಾಡಿದ್ದೀವಿ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಆದರೆ ಮಾಧುಸ್ವಾಮಿ ಅವರ ಕ್ಷಮೆ ವಿಚಾರಕ್ಕೆ ಸಂಬಂಧಿಸಿದಂತೆ ಯಾವುದೇ ಮಾತನ್ನಾಡೋದಿಲ್ಲ. ಈಗ ಕುರುಬ ಸಮಾಜ ಶ್ರೀಗಳ ಸಂದೇಶಕ್ಕೆ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ, ಯಾವ ರೀತಿ ಪ್ರತಿಕ್ರಿಯೆಯನ್ನ ಕೊಡುತ್ತೆ ಅನ್ನೋದು ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಎಸ್, ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವರದರಾಜ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ವರದರಾಜ್, ಏನಾಗ್ತಾ ಇದೆ ಅಲ್ಲಿ, ಆ ಶ್ರೀಗಳು ಏನ್ ಮಾತನಾಡಿದ್ರು, ಮಾಧುಸ್ವಾಮಿ ಅವರ ಕ್ಷಮೆ ವಿಚಾರಕ್ಕೆ ಸಂಬಂಧಿಸಿದಂತೆ ಏನ್ ಅಪ್ಡೇಟ್ ಸಿಗ್ತಾ ಇದೆ? ಈಗ ಬಸವರಾಜ ಬೊಮ್ಮಾಯಿಯವರು ಮಾತನಾಡಿದ್ದಾರೆ ಅಂದ್ರೆ, ನಾವು ಜಗದ್ಗುರುಗಳ ಎಲ್ಲಾ ತೀರ್ಮಾನಗಳಿಗೆ ನಾವು ಒಪ್ತೀವಿ, ಏನ್ ಕನಕ ವೃತ್ತಕ್ಕೆ ಸಂಬಂಧಪಟ್ಟಂಗೆ ಏನ್ ಸ್ವಾಮೀಜಿಗಳು ಏನ್ ತೀರ್ಮಾನ ಕೊಟ್ಟಿದ್ದಾರೆ ಅದನ್ನೇ ನಾವು ತೀರ್ಮಾನ ಅದಕ್ಕೆ ನಾವು ಬದ್ಧ ಅನ್ಬಿಟ್ಟು ಬಸವರಾಜ ಬೊಮ್ಮಾಯಿಯವರು ಮಾತಾಡಿದ್ದಾರೆ. ಅಂದ್ರೆ ಮುಂದಿನ ಉಪಚುನಾವಣೆ ನಡೀತಾ ಇದೆ, ಪ್ರತಿಭಟನೆಗಳು ನಡೀತಾ ಇದೆ. ವರದರಾಜ್, ಮತ್ತೆ ನಿಮ್ಮ ಹತ್ರ ಮಾತನಾಡ್ತೀನಿ, ಮಾಹಿತಿಯನ್ನ ಪಡೆದುಕೊಳ್ತೀನಿ. ಹಾಗಾದ್ರೆ ಸ್ವಾಮೀಜಿಗಳು ಏನ್ ಹೇಳಿದ್ರು, ನಿರಂಜನಾನಂದಪುರಿ ಶ್ರೀಗಳು ಮಾಧ್ಯಮದ ಮುಂದೆ ಏನ್ ಹೇಳಿದ್ರು ಕೇಳೋಣ. ಒಂದು ಸುಖಾಂತ್ಯವನ್ನ ನಾವಿವತ್ತು ಆಡಿದ್ದೇವೆ. ಯಾವುದೇ ಗಲಾಟೆ, ಯಾವುದೇ ಪ್ರತಿಭಟನೆ ಯಾವುದು ಕೂಡ ಮಾಡಬಾರದು. ಒಂದು ಸರ್ಕಾರ, ಉಭಯ ಸಚಿವರು, ಮುಖ್ಯಮಂತ್ರಿಗಳು ಇಡೀ ನಮ್ಮ ಸಮಾಜದ ಬಗ್ಗೆ ಗೌರವವಾಗಿ ನಮ್ಮ ಬೆಂಬಲಕ್ಕೆ ನಿಂತು ಅಲ್ಲಿ ಕನಕ ವೃತ್ತವನ್ನ ಮರುಸ್ಥಾಪನೆ ಮಾಡ್ತೀವಿ. ಕನಕ ವೃತ್ತ ಮುಂದುವರಿಯುತ್ತೆ, ಯಾವುದೇ ಗಲಾಟೆ ಬೇಡ. ನಾವು ಒಂದು ಸುಖಾಂತ್ಯವನ್ನ ನಾವಿವತ್ತು ಆಡಿದ್ದೇವೆ. ಯಾವುದೇ ಗಲಾಟೆ, ಯಾವುದೇ ಪ್ರತಿಭಟನೆ ಯಾವುದು ಕೂಡ ಮಾಡಬಾರದು. ಒಂದು ಸರ್ಕಾರ, ಉಭಯ ಸಚಿವರು, ಮುಖ್ಯಮಂತ್ರಿಗಳು ಇಡೀ ನಮ್ಮ ಸಮಾಜದ ಬಗ್ಗೆ ಗೌರವವಾಗಿ ನಮ್ಮ ಬೆಂಬಲಕ್ಕೆ ನಿಂತು ಅಲ್ಲಿ ಕನಕ ವೃತ್ತವನ್ನ ಮರುಸ್ಥಾಪನೆ ಮಾಡ್ತೀವಿ. ಕನಕ ವೃತ್ತ ಮುಂದುವರಿಯುತ್ತೆ, ಯಾವುದೇ ಗಲಾಟೆ ಬೇಡ. ಒಂದು ಸುಖಾಂತ್ಯವನ್ನ ನಾವಿವತ್ತು ಆಡಿದ್ದೇವೆ. ಯಾವುದೇ ಗಲಾಟೆ, ಯಾವುದೇ ಪ್ರತಿಭಟನೆ ಯಾವುದು ಕೂಡ ಮಾಡಬಾರದು. ಒಂದು ಸರ್ಕಾರ, ಉಭಯ ಸಚಿವರು, ಮುಖ್ಯಮಂತ್ರಿಗಳು ಇಡೀ ನಮ್ಮ ಸಮಾಜದ ಬಗ್ಗೆ ಗೌರವವಾಗಿ ನಮ್ಮ ಬೆಂಬಲಕ್ಕೆ ನಿಂತು ಅಲ್ಲಿ ಕನಕ ವೃತ್ತವನ್ನ ಮರುಸ್ಥಾಪನೆ ಮಾಡ್ತೀವಿ. ಕನಕ ವೃತ್ತ ಮುಂದುವರಿಯುತ್ತೆ, ಯಾವುದೇ ಗಲಾಟೆ ಬೇಡ. ಒಂದು ಸುಖಾಂತ್ಯವನ್ನ ನಾವಿವತ್ತು ಆಡಿದ್ದೇವೆ. ಯಾವುದೇ ಗಲಾಟೆ, ಯಾವುದೇ ಪ್ರತಿಭಟನೆ ಯಾವುದು ಕೂಡ ಮಾಡಬಾರದು. ಒಂದು ಸರ್ಕಾರ, ಉಭಯ ಸಚಿವರು, ಮುಖ್ಯಮಂತ್ರಿಗಳು ಇಡೀ ನಮ್ಮ ಸಮಾಜದ ಬಗ್ಗೆ ಗೌರವವಾಗಿ ನಮ್ಮ ಬೆಂಬಲಕ್ಕೆ ನಿಂತು ಅಲ್ಲಿ ಕನಕ ವೃತ್ತವನ್ನ ಮರುಸ್ಥಾಪನೆ ಮಾಡ್ತೀವಿ. ಕನಕ ವೃತ್ತ ಮುಂದುವರಿಯುತ್ತೆ, ಯಾವುದೇ ಗಲಾಟೆ ಬೇಡ. ಒಂದು ಸುಖಾಂತ್ಯವನ್ನ ನಾವಿವತ್ತು ಆಡಿದ್ದೇವೆ. ಯಾವುದೇ ಗಲಾಟೆ, ಯಾವುದ�ೇ ಪ್ರತಿಭಟನೆ. ಎಸ್ ವರದರಾಜ, ನಿರಂಜನಾನಂದಪುರಿಗಳು ಹೇಳಿದ್ದನ್ನ ಕೇಳಿಸ್ಕೊಂಡ್ವಿ. ಗಲಾಟೆ ಪ್ರತಿಭಟನೆ ಮಾಡಬಾರದು ಅನ್ನುವಂತಹ ಸಂದೇಶ ಏನೋ ಕೊಟ್ಟಿದ್ದಾರೆ. ಇನ್ನು ಮಾಧುಸ್ವಾಮಿ ಅವರು ಏನಾದ್ರು ಮಾತನಾಡಿದ್ರ? ಹೌದು ವೀಣಾ, ಮಾಧುಸ್ವಾಮಿ ಅವರು ಈಗಷ್ಟೇ ಮಾತನಾಡಿದ್ದಾರೆ. ಅಂದ್ರೆ ನಾನು ಯಾವ ಸಮಾಜದ ಬಗ್ಗೆ ಅಗೌರವವಾಗಿ ನಡೆದುಕೊಂಡಿಲ್ಲ, ಆ ಪದ ಬಳಸಿಲ್ಲ. ಸ್ವತಃ ಈಶ್ವರಾನಂದಪುರಿ ಶ್ರೀಗಳು ಈ ಮಾತನ್ನ ಬಳಸಿದ್ರು. ಈ ಮಾತನ್ನ ಹೇಳಿದ್ಮೇಲೆ ನನ್ನ ಮನಸ್ಸು ಹಗುರ ಆಯ್ತು. ನನಗೆ ಇದನ್ನ ರಾಜಕೀಯ ಅಲ್ಲಿದ್ದವರು ರಾಜಕಾರಣವನ್ನ ಬೆಳೆಸಿದ್ದಾರೆ, ರಾಜಕಾರಣದಿಂದ ಇಷ್ಟೆಲ್ಲ ಗೊಂದಲ ಆಗಿದೆ. ನಾನು ಆ ಪದವನ್ನ ಬಳಸಿಲ್ಲ. ನಿನ್ನೆ ಸ್ವಾಮೀಜಿ ಅವ್ರ ಕಡೆ ನಾನು ಮಾತಾಡಿದೆ, ಆ ನಂತರ ಬಸವರಾಜ ಬೊಮ್ಮಾಯಿ ಅವರು ನನ್ನ ಸಂಪರ್ಕ ಮಾಡಿದ್ರು. ಈ ಬಗ್ಗೆ ಒಂದು ಸ್ಪಷ್ಟನೆಯನ್ನ ನಾವು ನಿರಂಜನಪುರಿಗಳಲ್ಲೇ ಕೊಟ್ರೆ ಇಡೀ ಸಮಾಜ ಏನ್ ಎರಡು ಸಮಾಜಗಳ ಮಧ್ಯೆ ಆಗ ಸಂಘರ್ಷ ತಪ್ಪುತ್ತೆ ಅಂದ್ಬಿಟ್ಟು ಹೇಳಿದ್ಕೆ ನಾನು ಈ ಮಟ್ಟಕ್ಕೆ ಬಂದೆ. ಇವತ್ತು ನನ್ಗೆ ನಿಜಕ್ಕೂ ಒಂದ್ ಮನಸ್ಸು ಅಗ್ರ ಆಗಿದೆ ಅಂದ್ಬಿಟ್ಟು ಅವ್ರು ಮಾತಾಡ್ತಿದ್ದಾರೆ. ಈಗಾಗ್ಲೇ ಅಂತ ಪದವನ್ನ ಬಳಸಿಲ್ಲ, ಕ್ಷಮೆ ಅಷ್ಟೇ ಪ್ರಶ್ನೆ ಇಲ್ಲ ಅಂದ್ಬಿಟ್ಟು ಅವರು ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ವೀಣಾ, ಇದಕ್ಕೆ ಸಮಾಜ ಒಪ್ಪುತ್ತಾ ವರದರಾಜ? ಅಲ್ಲಿನ ಒಂದು ಸನ್ನಿವೇಶ ನೋಡ್ತಾ ಇದ್ರೆ ಏನ್ ಅನಿಸ್ತಾ ಇದೆ? ಅಂದ್ರೆ ಈಗ ಜಗದ್ಗುರುಗಳು ಎಂಟ್ರಿ ಆಗಿರೋದ್ರಿಂದ, ಅಂದ್ರೆ ನಿರಂಜನಾನಂದಪುರಿ ಸ್ವಾಮೀಜಿಗಳು ಮತ್ತು ವಿಶ್ವನಂದಪುರಿಗಳು ಸ್ವಾಮೀಜಿಗಳು ಮಾತುಕತೆ ಆಗಿರೋದ್ರಿಂದ ಮತ್ತೆ ಬಸವರಾಜ ಬೊಮ್ಮಾಯಿ ಅವರು ಈ ಕ್ಷಣನೇ ಮಾತಾಡಿದ್ದಾರೆ. ಮಾಧುಸ್ವಾಮಿ ಅವರ ಮಾತುಗಳಲ್ಲಿ ವ್ಯಕ್ತ ಆದ್ರಿಂದ ಕ್ಷಮೆ ಅಷ್ಟೇ ಪ್ರಶ್ನೆನೇ ಬರೋದಿಲ್ಲ. ಅಂದ್ರೆ ಆ ಪದನೇ ಬಳಸಿಲ್ಲ ಅಂದ್ಮೇಲೆ ನಾನು ಯಾಕೆ ಕ್ಷಮೆ ಹಚ್ಚಬೇಕು ಅಂದ್ಬಿಟ್ಟು ಅವರು ಹೇಳ್ತಿದ್ದಾರೆ. ಅಂದ್ರೆ ನಿನ್ನೆ ಸ್ವಾಮೀಜಿ ಜೊತೆಗೆ ಸ್ವಾಮೀಜಿ ಸ್ವತಃ ಸ್ವಾಮೀಜಿನೇ ಹೇಳಿದ್ದಾರೆ ಇದನ್ನ ರಾಜಕಾರಣಕ್ಕೋಸ್ಕರ ಬಳಸ್ಕೊಂತ ಇದಾರೆ ಅಂದ್ಬಿಟ್ಟು ಇಲ್ಲಿ ಅಭಿಪ್ರಾಯ ವ್ಯಕ್ತ ಆಗಿದೆ. ಇನ್ನೂ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡ್ತಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿ ಗೊತ್ತಾಗದಲ್ಲೇ ವೀಣಾ. ಎಸ್, ಥ್ಯಾಂಕ್ ಯು ವರದರಾಜ್ ತಮ್ಮ ಮಾಹಿತಿಗಾಗಿ.